ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಿಮ್ಮನ್ನ ಎಳ್ನೀರ್ ಕಟ್ಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಬಸವನಗುಡಿಯ ಗಾಂಧಿ ಬಜಾರಲ್ಲಿ ಇರುವಂತಹ ಎಳ್ನೀರ್ ಕಟ್ಟೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್, ಸಲಾಡ್ಸ್ ಎಲ್ಲ ಸಿಗುತ್ತೆ. ವಿಶೇಷತೆ ಏನಪ್ಪ ಅಂದರೆ ಅದಕ್ಕೆಲ್ಲ ಎಳನೀರು ಮತ್ತು ಎಳ್ನೀರ್ ಒಳಗಡೆ ಇರುತ್ತಲ್ಲ ಪಲ್ಪು, ಟೆಂಡರ್ ಕೋಕೋನಟ್ ಪಲ್ಪ್ ಇರುತ್ತಲ್ಲ, ಕಾಯಿ ಎಳೆ ಕಾಯಿ ಏನಿರುತ್ತೋ ಅದನ್ನು ಬಳಸ್ತಾರೆ ಸ್ನೇಹಿತರೆ. ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ಕ್ಲೀನಾಗಿರುತ್ತೆ, ತುಂಬ ಜನ ಉಡ್ಕೊಂಡು ಬಂದು ತಿಂದು ಹೋಗ್ತಾರೆ. ಅಷ್ಟು ಒಂದು ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟ್ ವೆರೈಟೀಸ್ ಅಂತಲೇ ಹೇಳ್ಬೋದು. ಈಗಂತೂ ಸಮ್ಮರ್ ಶುರುವಾಗ್ತಾ ಇದೆ, ಬೇಸಿಗೆಗಾಲ ಶುರುವಾಗ್ತಾ ಇದೆ. ಬೇಸಿಗೆಯಲ್ಲಿ ತಂಪಿರಬೇಕು, ತಣ್ಣಗಿರಬೇಕು, ತಣ್ಣಗಿರೋದೇನಾದರೂ ತಿನ್ನಬೇಕು ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು, ಅಥವಾ ಆನ್ಲೈನಲ್ಲಿ ಕೂಡ ನೀವು ಬುಕ್ ಮಾಡಿ ತರಿಸ್ಕೊಬೋದು. ಮತ್ತು ವಿಶೇಷತೆ ಏನಪ್ಪ ಅಂದರೆ ಆ ಟೆಂಡರ್ ಕೋಕೋನಟ್ ಇರುತ್ತಲ್ಲ, ಅದರೊಳಗಡೆ ಇರೋ ಪಲ್ಪು ಎಳ್ನೀರು ಎಲ್ಲವನ್ನು ತೆಗೆದುಬಿಟ್ಟು ನಿಮಗೆ ಅದರೊಳಗಡೆ ಇವರು ಐಸ್ ಕ್ರೀಮ್ ಇರ್ಬೋದು, ಫ್ರೂಟ್ ಸಲಾಡ್ ಇರ್ಬೋದು, ಅದನ್ನೆಲ್ಲ ಇದ್ರೊಳಗಡೆ ಹಾಕೊಡೋದು. ನೋಡಿ, ಸರ್ವ್ ಮಾಡೋದು ಕೂಡ ಎಷ್ಟು ಡಿಫ್ರೆಂಟಾಗಿ ಮಾಡ್ತಾರೆ, ಎಷ್ಟು ಯೂನಿಕ್ ಆಗಿದೆ, ಎಷ್ಟು ಹೆಲ್ದಿ ಅಲ್ವಾ ಸ್ನೇಹಿತರೆ. ಈ ರೀತಿಯ ಒಂದು ವೆರೈಟಿ ಟೇಸ್ಟನ್ನು ನೋಡಬೇಕು, ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಐಸ್ ಕ್ರೀಮನ್ನು ತಿನ್ನಬೇಕು, ಡಿಫ್ರೆಂಟ್ ಐಸ್ ಕ್ರೀಮ್ ಟೇಸ್ಟನ್ನು ನೀವು ಮಾಡಬೇಕು ಅಂತಂದರೆ ನೀವು ಒಂದ್ಸಲ ಈ ಎಳ್ನೀರ್ ಕಟ್ಟೆಗೆ ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವೇನೇ ಐಸ್ ಕ್ರೀಮನ್ನು ತೊಗೊಂಡ್ರಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಆ ಸೀಸನಲ್ ಫ್ರೂಟ್ಸ್, ಆ ಸೀಸನಲ್ಲಿ ಏನು ಫ್ರೂಟ್ಸ್ ಹೆಚ್ಚು ಸಿಗುತ್ತೋ ಅದನ್ನು ಬಳಸಿರ್ತಾರೆ. ಅದಕ್ಕೆ ಎಳ್ನೀರನ್ನು ಬಳಸ್ತಾರೆ, ಅದರಲ್ಲಿರೋಂಥ ಪಲ್ಪು ಮತ್ತು ತುಂಬ ಡ್ರೈ ನಟ್ಸು, ಡ್ರೈ ಫ್ರೂಟ್ಸನ್ನು ಬಳಸ್ತಾರೆ ಸ್ನೇಹಿತರೆ. ಆಗ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ಸೇವಿಸುವಂತಹ ಒಂದು ವೆರೈಟೀಸ್ ಐಸ್ ಕ್ರೀಮ್ಸ್, ಫ್ರೂಟ್ ಸಲಾಡ್ಸ್, ಚಾಟ್ಸ್ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಿಮಗೆ ಇಲ್ಲಿ ಗೋಲ್ಗಪ್ಪವನ್ನು ಕೂಡ ರೆಡಿ ಮಾಡಿಕೊಡ್ತಾರೆ, ಅದಕ್ಕೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ರೆಡಿ ಮಾಡ್ತಾರೆ. ಜೊತೆಗೆ ಎಳ್ನೀರನ್ನು ಬಳಸಿ ಅಲ್ಲಿ ಪಾನೀಯನ್ನು ರೆಡಿ ಮಾಡ್ತಾರೆ. ಎಷ್ಟೊಂದು ವೆರೈಟೀಸ್ ಅಲ್ವಾ. ಈ ರೀತಿಯ ವೆರೈಟೀಸ್ ಮತ್ತು ಡಿಫ್ರೆಂಟಾಗಿರೋ ಒಂದು ಟೇಸ್ಟನ್ನು ನೀವು ನೋಡಬೇಕು ಅಂತಂದರೆ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಈ ರೀತಿಯ ಒಂದು ವೆರೈಟೀಸ್ ಆಫ್ ಏನು ಟೇಸ್ಟ್ ಇರ್ಬೋದು, ಅಥವಾ ವೆರೈಟೀಸ್ ಐಸ್ ಕ್ರೀಮ್ ಅಥವಾ ಚಾಟ್ಸನ್ನು ನೀವು ತಿಂದಿರೋದಕ್ಕೆ ಸಾಧ್ಯವೇ ಇಲ್ಲ. ನಾರ್ತ್ ಇಂಡಿಯಾ ಕಡೆ ಇದನ್ನು ರೆಡಿ ಮಾಡ್ತಾರೆ, ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವರು ಸ್ಪೆಷಲ್ಲಾಗಿ ಇದನ್ನು ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಆ ಎಳ್ನೀರಿನ ಆ ಪಲ್ಪ್ ಏನಿರುತ್ತೋ ಅದನ್ನು ಕೂಡ ಹಾಕ್ತಿದ್ದಾರೆ, ಅದು ಕೂಡ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಜೊತೆಗೆ ಎಳ್ನೀರನ್ನು ಕೂಡ ಬಳಸಿರೋದ್ರಿಂದ ನಮ್ಮ ದೇಹಕ್ಕೆ ತಂಪು ಸ್ನೇಹಿತರೆ, ಆರೋಗ್ಯಕ್ಕೂ ಒಳ್ಳೆಯದು. ಜೊತೆಗೆ ಇವರು ಯಾವುದೇ ರೀತಿಯ ಈ ಎಸೆನ್ಸ್ ಇರ್ಬೋದು, ಈ ಕಲರ್ಸ್ ಈ ರೀತಿದನ್ನೆಲ್ಲ ಬಳಸೋದೇ ಇಲ್ಲ, ಎಲ್ಲ ನ್ಯಾಚುರಲ್ ಕಲರ್ಸನ್ನು ಬಳಸ್ತಾರೆ ಅಂತಲೇ ಹೇಳ್ಬೋದು. ನ್ಯಾಚುರಲಾಗಿ ಎಲ್ಲವನ್ನು ಪ್ರಿಪೇರ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಭಯ ಇಲ್ಲದೆ ನಾವು ಇದನ್ನು ಸೇವಿಸ್ಬಹುದು. ತುಂಬ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ವಿಸಿಟ್ ಮಾಡಬೇಕು ಅನಿಸುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ಟೇಸ್ಟ್ ಇಲ್ಲಿ ಸಿಗುತ್ತೆ. ಚಿಕ್ಕ ಮಕ್ಕಳೆಲ್ಲ ತುಂಬ ಜನ ಸ್ಕೂಲ್ಗೆ ಹೋಗುವಂಥವ್ರು, ಕಾಲೇಜ್ಗೆ ಹೋಗುವಂಥವ್ರು ಎಲ್ಲರೂ ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ತುಂಬ ಜನ ಮತ್ತೆ ಮತ್ತೆ ಬರ್ತೀವಿ ಅಂತ ಹೇಳೋದನ್ನು ಕೂಡ ನಾವು ಕೇಳಿದ್ವಿ. ಮತ್ತು ಆ ಸರ್ವ್ ಮಾಡೋದಿದೆಯಲ್ಲ, ಅದು ತುಂಬ ಡಿಫ್ರೆಂಟಾಗಿರುತ್ತೆ. ಅದರಿಂದ ತುಂಬ ಜನನ ಇಲ್ಲಿ ಇವರು ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಫೇಮಸ್ ಆಗಿದೆ, ತುಂಬ ದೂರದಿಂದೆಲ್ಲ ಉಡ್ಕೊಂಡು ಬರ್ತಾರೆ. ಇವ್ರದ್ದು 6 ಬ್ರ್ಯಾಂಚಸ್ ಇದೆ. ನಾನಿವಾಗ ನಿಮಗೆ ತೋರಿಸ್ತಿರುವಂಥದ್ದು ಬಸವನಗುಡಿಯ ಬ್ರ್ಯಾಂಚು, ಅದಲ್ಲದೆ ಬನಶಂಕರಿಯಲ್ಲಿದೆ, RR ನಗರದಲ್ಲಿದೆ, ಜಯನಗರ, JP ನಗರ, ಮಲ್ಲೇಶ್ವರಮ್ಮಲ್ಲಿ ಕೂಡ ಇವ್ರ ಬ್ರ್ಯಾಂಚಸ್ ಇದೆ ಸ್ನೇಹಿತರೆ. ಹಾಗೆ ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೊಬಹುದು. ಮತ್ತು ಇವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಈಗಾಗಲೇ ವಿಸಿಟ್ ಮಾಡಿದರೆ ನೀವು ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು, ಹೇಗಿತ್ತು ಟೇಸ್ಟ್, ಹೇಗಿತ್ತು, ಇಷ್ಟ ಆಯಿತಾ ಅಂತ. ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಹೇಗಿತ್ತು, ಇಷ್ಟ ಆಯಿತಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ. ಇಷ್ಟ ಆಗ್ತಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಿಂದ ಇದೇ ರೀತಿ ಒಳ್ಳೆ ವಿಡಿಯೋಸ್ಗಳು ಬರ್ತಾ ಇರತ್ತೆ. ಹಾಗೆ ಈಗಾಗಲೇ ಸುಮಾರು ವೀಡಿಯೋಸ್ಗಳನ್ನ ನಾವು ಆಲ್ರೆಡಿ ಶೇರ್ ಮಾಡಿದ್ವಿ. ಪ್ಲೀಸ್ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಿದ್ದಾರೆ. ನಿಮಗೆ ಯಾವ ವೆರೈಟಿ ಐಸ್ ಕ್ರೀಮ್ ಬೇಕು, ಯಾವ ಫ್ಲೇವರ್ ಬೇಕು, ಆ ಫ್ಲೇವರಲ್ಲಿ ನಿಮಗೆ ರೆಡಿ ಮಾಡಿಕೊಡ್ತಾರೆ. ಚಾಕ್ಲೇಟ್, ವೆನಿಲಾ, ಬಟರ್ಸ್ಕಾಚ್, ಈ ರೀತಿಯ ಅನೇಕ ಫ್ಲೇವರ್ಸ್ಗಳಿದೆ ಅಲ್ವಾ ಐಸ್ ಕ್ರೀಮ್ಸಲ್ಲಿ. ನಿಮಗೆ ಯಾವ ಫ್ಲೇವರ್ ಬೇಕು ಅದನ್ನು ರೆಡಿ ಮಾಡಿಬಿಟ್ಟು ಕೊಡ್ತಾರೆ. ಅದರಲ್ಲೂ
ಈ ಸೀಸನಲ್ ಫ್ರೂಟ್ಸನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ಸ್ನೇಹಿತರೆ. ನೋಡಿ ಎಷ್ಟೊಂದು ನಟ್ಸು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಯಾವ ವೆರೈಟಿ ಯಾವ ಒಂದು ಫ್ಲೇವರ್ ಕೇಳ್ತಿರೋ ಅದನ್ನು ಅವರು ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗಿ ರೆಡಿ ಮಾಡಿ ನಿಮಗೆ ಅಲ್ಲೇ ಸರ್ವ್ ಮಾಡ್ತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ. ಇಷ್ಟ ಆಗ್ತಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಇವ್ರದ್ದು 6 ಬ್ರಾಂಚಸ್ ಇದೆ ಅಂತ ಹೇಳಿದೆ. ನಿಮಗೆ ಯಾವುದು ನಿಯರೆಸ್ಟ್ ಆಗುತ್ತೋ ಅಲ್ಲಿಗೆ ವಿಸಿಟ್ ಮಾಡ್ಬೋದು. ಈಗಾಗಲೇ ನೋಡಿ ಎಷ್ಟು ಬಿಸಿಲಲ್ವಾ, ಎಷ್ಟು ಆಗಲೇ ಬೇಸಿಗೆ ಶುರುವಾಗಿತ್ತೇನೋ ಅನಿಸ್ಬಿಡ್ತದೆ. ಇನ್ನೂ ಸಮ್ಮರ್ ಶುರುವಾಗೇ ಇಲ್ಲ, ಬಟ್ ಆಗಲೇ ಎಷ್ಟು ಬಿಸಿ ಇದೆ, ಎಷ್ಟು ಬಿಸಿಲಿದೆ. ಈ ಬಿಸಿಲಿಗೆ ತಿನ್ನೋದಕ್ಕೆ ಹೇಳಿ ಮಾಡಿಸಿದಂಥ ಐಸ್ ಕ್ರೀಮ್ಸನ್ನು ನಾವು ಇಲ್ಲಿ ತಿನ್ಬೋದು ಸ್ನೇಹಿತರೆ. ನಾರ್ಮಲಾಗಿ ಒಂದೇ ರೀತಿ ಐಸ್ ಕ್ರೀಮನ್ನು ತಿಂದು ನಿಮಗೆ ಬೋರ್ ಆಗಿದ್ರೆ ಈ ಒಂದು ಡಿಫ್ರೆಂಟ್ ಐಸ್ ಕ್ರೀಮನ್ನು ನೀವು ಎಳ್ನೀರ್ ಕಟ್ಟೆಗೆ ಬಂದು ತಿನ್ಬಹುದು. ಹಾಗೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡಿ ತರಿಸ್ಕೊಬಹುದು. ಜೊತೆಗೆ ಬೇಕಿದ್ರೆ ನೀವು ಇಲ್ಲಿ ಬಂದು ತಿಂದು ಮನೆಗೂ ಕೂಡ ಪಾರ್ಸೆಲನ್ನು ತೊಗೊಂಡೋಗ್ಬಹುದು. ಎಷ್ಟು ವೆರೈಟೀಸ್ ಇದೆ ಅಂತ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ, ನೋಡ್ತಾ ಇರಿ ಸ್ನೇಹಿತರೆ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.